ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ, ಇದು ನನ್ನ ಡೈಲಿ ರುಟೀನ್ ವ್ಲಾಗ್ ಆಗಿರುತ್ತೆ. ಇದು ಬಂದು ನನ್ನ ದಿನನಿತ್ಯದ ಕೆಲಸ. ಹೀಗೆ ಕೆಲಸ ಮಾಡ್ತಾ ಸ್ವಲ್ಪ ಮಾತಾಡೋಣ ಬನ್ನಿ. ಏನಪ್ಪ ಅಂದರೆ, ನಾನು ವೀಕ್ಲಿ 2 ಆರ್ 3 ಡೇಸ್ ಮಾತ್ರ ಈ ಥರ ಡೀಪಾಗಿ ಕ್ಲೀನ್ ಮಾಡ್ಕೊತೀನಿ. ಇನ್ನು ಮಿಕ್ಕಿದ್ದ ದಿವಸ ಎಲ್ಲ ನಾನು ಹಾಗೆ ಮೇಲ್ಮೇಲೇ ಕ್ಲೀನ್ ಮಾಡ್ಕೊತೀನಿ. ಇದು ನನ್ನ ಬೆಳಗ್ಗಿಂದ ಸಂಜೆವರೆಗಿನ ಕೆಲಸ ಆಗಿರುತ್ತೆ ಈ ಥರ ಡೀಪ್ ಕ್ಲೀನ್ ಇದ್ದಿದ್ದ ದಿವಸ. ಏನಪ್ಪ ಇವತ್ತಿಂದು ವಿಶೇಷ ಅಂದರೆ, ವಿಶೇಷ ಅಂತ ಏನೂ ಇಲ್ಲ, ಹಾಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ. ಏನಪ್ಪ ಅಂದರೆ, ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತೀನಿ ನಮ್ಮಂಥ ಹೆಣ್ಮಕ್ಳಿಗೆ. ನಮ್ಮಂಥ ಹೆಣ್ಮಕ್ಳಂದರೆ ಚಿಕ್ಕ ಮಗು ಇರೋಂಥವ್ರು, ಒಬ್ಬರ ಮೇಲೆ ಡಿಪೆಂಡ್ ಆಗಿರೋಂಥ ನಮ್ಮಂಥವ್ರಿಗೆ ಯೂಟ್ಯೂಬು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದ್ಕೊತೀನಿ. ಒಬ್ಬರ ಮೇಲೆ ಡಿಪೆಂಡ್ ಅಂದರೆ ಏನು, ಯಾರ್ದು ಸಪೋರ್ಟ್ ಇಲ್ಲ, ಎಲ್ಲದಕ್ಕೂ ಒಬ್ರು ಬೇಕೇ ಬೇಕಪ್ಪ ಅಂತ. ಎಲ್ಲಿಗ ಆಚೆ ಹೋಗೋದಿರಲಿ, ಏನೇ ಒಂದಕ್ಕಾಗಿರಲಿ, ಒಬ್ರು ಸಪೋರ್ಟ್ ಬೇಕೇ ಬೇಕಿರುತ್ತೆ ನಮಗೆ. ಅಂಥವ್ರಿಗೆ ಯೂಟ್ಯೂಬು ಏನಕ್ಕೆ ಅಂದರೆ, ಈ ಯೂಟ್ಯೂಬ್ನಿಂದ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಒಂದೊಳ್ಳೆ ಫ್ಯಾಮಿಲಿ ಸಿಗುತ್ತೆ. ಕಷ್ಟ ಸುಖ ಶೇರ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಪ್ರಾಬ್ಲಮ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಫ್ಯಾಮಿಲಿ ಸಿಗುತ್ತೆ. ನೋಡಿ, ನಮ್ಮಂಥ ಹೆಣ್ಮಕ್ಳದ್ದು ಬರೀ ಮನೆ ಕೆಲಸ, ಮಕ್ಕಳು ಮನೆದೇ ಆಗೋಗಿರುತ್ತೆ. ಇದು ಇಷ್ಟಲ್ಲೇ ಮುಳುಗೋಗಿರುತ್ತೆ ನಮ್ಮ ಜೀವನ. ನಮಗೆ ಎಂಟರ್ಟೈನ್ಮೆಂಟೇ ಇರೋದಿಲ್ಲ. ಹಾಗಾಗಿ ಯೂಟ್ಯೂಬ್ ಅನ್ನೋದೊಂದು ಇದ್ದರೆ ಆರಾಮಾಗಿ ನಾವು ಕೆಲಸ ಮಾಡಿಕೊಂಡು ನಮ್ಮದು ಕಂಟೆಂಟ್ ಎಲ್ಲ ಇಷ್ಟ ಆಯ್ತಂದರೆ ಜನ ನಮಗೆ ಸಬ್ಸ್ಕ್ರೈಬರ್ ಸಿಕ್ಕೇ ಸಿಗ್ತಾರೆ, ವ್ಯೂಸ್ ಆಗೇ ಆಗತ್ತೆ. ನಿಮ್ಮ ಜೊತೆ ನಮ್ಮ ಪ್ರಾಬ್ಲಮ್ನ ಏನಾದ್ರು ಒಂದು ಹೇಳ್ಕೊಳ್ಳೋದಿತ್ತು ಅಂದರೆ ಎಲ್ಲದನ್ನು ಮನೇಲಿ ಇರೋರ ಹತ್ರ ಹೇಳ್ಕೊಳಕ್ಕಾಗೋದಿಲ್ಲ ಅಲ್ವಾ. ಫ್ರೆಂಡ್ಸ್ ಅನ್ನೋದು ಬೇಕೇ ಬೇಕಿರತ್ತಲ್ವಾ. ಅದಕ್ಕೆ ಆಚೆ ಕಡೆ ಫ್ರೆಂಡ್ಸ್ ಆಚೆ ಕಡೆ ಅವ್ರು ಇವ್ರ ಹತ್ರ ಮಾತಾಡಿದ್ರೆ ಏನೋ ಒಂದು ಫ್ಯಾಮಿಲಿ ಮ್ಯಾಟ್ರೆಲ್ಲ ಹೇಳ್ಕೊಡೋಂಗಾಗತ್ತಲ್ವಾ. ಅದಕ್ಕೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮು, ನಮಗೊಂದು ಒಳ್ಳೆ ಫ್ಯಾಮಿಲಿ ಸಿಗುತ್ತೆ, ಒಂದು ಫ್ರೆಂಡ್ ಸರ್ಕಲ್ ಸಿಗತ್ತೆ ಅಂತ. ಅದಕ್ಕಿಂತ ಮುಂಚೆ ನಮ್ಮನ್ನು ನಾವು ಏನು ಅಂತ ತಿಳ್ಕೋಬೇಕು ಅಂದರೆ ಯೂಟ್ಯೂಬ್ ಬೆಸ್ಟ್ ಆಪ್ಷನ್ನು. ನಾನು ಅದಕ್ಕೆ ಇದೊಂದು ಆಯ್ಕೆ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮನ್ನು ನಾವೇ ಏನು ಅಂತ ಗುರುತಿಸ್ಕೋಬೇಕು ಇದರಲ್ಲಿ, ಆಮೇಲೆ ಬೇರೆಯವ್ರು ನಮ್ಮನ್ನು ಜಡ್ಜ್ ಮಾಡಬೇಕು ಅಲ್ವಾ. ನಮ್ಮನ್ನು ನಾವೇ ಜಡ್ಜ್ ಮಾಡ್ಕೊಳ್ಳೋಣ ಫಸ್ಟು. ನಮಗೆ ಕೆಲಸ ಬರಲ್ವಾ, ಮಕ್ಕಳು ನೋಡ್ಕೊಳ್ಳೋದಕ್ಕೆ ಬರಲ್ವಾ, ಫಸ್ಟು ನಮ್ಮನ್ನು ನಾವು ನೋಡ್ಕೋಬೇಕು ಅಂದರೆ ನಾವು ಇಷ್ಟು ಇಡೀ ದಿನದ ಒಂದು ಕೆಲಸದ ವೀಡಿಯೋ ಮಾಡಿಬಿಟ್ಟು ನಾವು ಅಪ್ಲೋಡ್ ಮಾಡುವಾಗ ನಮ್ಮ ವೀಡಿಯೋ ನಾವೇ ನೋಡ್ತೀವಲ್ವಾ, ಆ ಟೈಮಲ್ಲಿ ಗೊತ್ತಾಗತ್ತೆ ಬೇರೆಯವ್ರು ನಮ್ಮನ್ನು ಜಡ್ಜ್ ಮಾಡ್ತಾರಲ್ವ, ಅದು ರೈಟ್ ಆರ್ ರಾಂಗ್ ಅಂತ. ಅದಕ್ಕೋಸ್ಕರ ಯೂಟ್ಯೂಬ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ದಿನನಿತ್ಯದ ಕೆಲಸ ಇರುತ್ತೆ ನನಗೆ, ಡೈಲಿ ಬೆಳಗಿಂದ ಸಂಜೆವರೆಗೂ ಇದೇ ಥರ ಕೆಲಸ ಇರುತ್ತೆ. ಈ ಕೆಲಸಗಳ ಮಧ್ಯೆ ಮನೆ ಮಕ್ಕಳು ನೋಡ್ಕೊಳ್ಳೋದಿರುತ್ತೆ, ಸಣ್ಣ ಪಾಪು ಇದ್ದಾನೆ, ಇದೆಲ್ಲದರ ಮಧ್ಯೆ ನನಗೂ ಏನಾದರೂ ಚೇಂಜಸ್ ಬೇಕನ್ಸತ್ತಲ್ವಾ. ಹಾಗಾಗಿ ಇದು ನಾನು ಯೂಟ್ಯೂಬ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ರುಟೀನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಮಾಡೋ ಕೆಲಸನೇ ನಾನು ಮಾಡ್ತೀನಿ, ಅದರಲ್ಲಿ ಏನು ವಿಶೇಷ ಇಲ್ಲ. ಈಗ ನೆಲ ಅವ್ರು ಸದಾ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆದು ಇದೇ ಕೆಲಸ ಇರತ್ತಲ್ವಾ. ನಾನೇ ಅದರಲ್ಲೆಲ್ಲ ಪರ್ಫೆಕ್ಟ್ ಅಂತ ಏನು ಮಾಡೋಕ್ಕೆ ತೋರಿಸ್ಬೇಕು ಅಂತ ಏನು ವಿಡಿಯೋ ಮಾಡ್ತಾ ಇಲ್ಲ. ನನ್ನ ಒಂದು ಖುಷಿಗೆ, ನನ್ನ ಒಂದು ನೆಮ್ಮದಿಗೆ, ನನ್ನ ಹ್ಯಾಪಿನೆಸ್ಸಿಗೋಸ್ಕರ ನಾನು ನನಗೆ ಗೊತ್ತಿರೋ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ನಾನು ವಿಡಿಯೋ ಮುಖಾಂತರ ಜನಗಳಿಗೆ ರೀಚ್ ಮಾಡೋಣ. ಎಲ್ಲರಲ್ಲೂ ಎಲ್ಲ ಥರದ ಕಲೆಯೂ ಇದ್ದೇ ಇರುತ್ತೆ, ನಾನೊಬ್ಬಳಿಗೇ ಏನೋ ಬರುತ್ತೆ ಅಂತ ಅಲ್ಲ. ಎಲ್ಲರಲ್ಲೂ ಎಲ್ಲ ಥರದ್ದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಶೋ ಮಾಡ್ಕೊಳ್ಳೋಕ್ಕೆ ಯೂಟ್ಯೂಬ್ ಬೆಸ್ಟ್ ಆಪ್ಷನ್ ಹೆಣ್ಮಕ್ಳಿಗೆ, ನಮ್ಮಂಥ ಹೆಣ್ಮಕ್ಳಿಗೆ. ಅದಕ್ಕೆ ಈಗ ನೆಲ ಒರೆಸುವಾಗ ಸೊಳ್ಳೆ, ಹಿಂಗೆ ಡೈಲಿ ಎಷ್ಟೇ ಕ್ಲೀನ್ ಇದ್ದರೂ ಸೊಳ್ಳೆ, ನೊಣ, ಇರುವೆಗಳ ಕಾಟ ಇದ್ದೇ ಇರುತ್ತೆ, ಅದು ಈ ಮಳೆಗಾಲದಲ್ಲಂತೂ. ಅದನ್ನು ಹೋಗ್ಲಾಡಿಸೋಕ್ಕೆ ನಾನು ಏನು ಮಾಡಿದೆ, ಲೈಝೋಲ್ ಹಾಕ್ಕೊಂಡೆ, ಕಂಫರ್ಟ್ ಹಾಕ್ಕೊಂಡೆ, ಶಾಂಪು ಹಾಕ್ಕೊಂಡೆ, 2 ಕರ್ಪೂರ ಹಾಕ್ಕೊಂಡೆ. ಅದಷ್ಟು ಸ್ಮೆಲ್ಲಿಂದ ಮನೆ ಒಳಗಡೆ ಬ್ಯಾಡ್ ಸ್ಮೆಲ್ ಇರಲ್ಲ, ಹಾಗೆ ಸೊಳ್ಳೆ ನೋಣ ಕಾಟ ಇರಲ್ಲ ಮಳೆಗಾಲದಲ್ಲಿ. ಅದು ಕೆಲವೊಬ್ರಿಗೆ ಗೊತ್ತು ಇರ್ಬೋದು, ಗೊತ್ತಿಲ್ಲದೇ ಇರ್ಬೋದು, ಅದು ನಾನು ಯೂಸ್ ಮಾಡ್ತೀನಲ್ವಾ, ಅದರಿಂದ ನನಗೆ ರಿಸಲ್ಟ್ ಗೊತ್ತಿದೆ. ಹಾಗಾಗಿ ಅದನ್ನು ನಿಮ್ಮ ಹತ್ರ ತೋರಿಸ್ದೆ, ಅದನ್ನು ಯೂಸ್ ಮಾಡ್ಕೊಳ್ಳೋರು ಮಾಡ್ಕೋಬೋದಲ್ವಾ. ಆ ಥರ ಕೆಲವೊಂದು ಟಿಪ್ಸ್ಗಳು, ಕೆಲವೊಂದೊಂದು ವಿಷಯಗಳು ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೇ ಇರುತ್ತೆ.
ಹಾಗಾಗಿ ಅದನ್ನೊಂದು ಶೇರ್ ಮಾಡ್ಕೊಂಡಿದ್ದೀನಿ. ಕೆಲವೊಬ್ಬರು ಹೊಸ ಹೊಸ್ದಾಗಿ ಮದುವೆ ಆಗಿರೋರು ಇರ್ತಾರೆ, ಕೆಲವೊಬ್ಬರು ಇನ್ನೂ ಕೆಲಸ ಕಲಿಯೋರು ಇರ್ತಾರೆ, ಅವ್ರುಗಳಿಗೆ ನಮ್ಮಿಂದ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು. ನಾವು ಮಾಡೋ ಕೆಲಸ ಅವರಿಗೆ ಓ ಹಿಂಗೆ ಮಾಡ್ಬೋದು, ಟೈಮ್ ಈ ಥರ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು ಅಂತಲೂ ಅವ್ರಿಗೊಂದು ಟಿಪ್ಸ್ ಸಿಗ್ಬೋದಲ್ವಾ. ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗುತ್ತೆ, ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋದ ಬಗ್ಗೆ ಏನಾರು ಡೌಟ್ಸ್ ಇತ್ತು, ಡೌಟ್ಸ್ ಇರೋದಕ್ಕಿಂತ ಏನಾರು ನನ್ನ ವಿಡಿಯೋದಲ್ಲಿ ತಪ್ಪು ಕಂಡು ಬಂದಲ್ಲಿ ಪ್ಲೀಸ್ ಕಮೆಂಟ್ಸ್ ಮಾಡಿ, ನಿಮ್ಮ ವಿಡಿಯೋದಲ್ಲಿ ಈ ಥರ ಇದೆ ಸರಿ ಮಾಡ್ಕೊಳ್ಳೋಣ ಅಲ್ವಾ. ಅಷ್ಟರಲ್ಲಿ ನನ್ನ ಸಣ್ಣ ಮಗ ಇದ್ದ, ಅವನನ್ನು ಅಲ್ಲೇ ಲೋಟಗಳೆಲ್ಲ ಕೊಟ್ಟು ಆಟಡ ಕೂಸ್ಕೊಂಡು ಕೆಲಸ ಮಾಡ್ಕೋತೀನಿ. ಅವನಿದ್ರು ನನಗೇನು ಸಮಸ್ಯೆ ಇಲ್ಲ ಅಂತ ಪಾಡಿಗೆ ತನ್ನ ಪಾಡಿಗೆ ತಾನು ಆಡ್ಕೊಳತ್ತೆ ಪಾಪ. ಅದು ಕೈಗೆ ನಾರ ಕೊಟ್ಬಿಟ್ರೆ ಅದು ಚಂದ ಮಾಡಿ ಆಟಾಡ್ಕೊಳತ್ತೆ. ಹಾಗೆಯೇ ಮಧ್ಯಾಹ್ನದ ಅವನಿಗೂ ಸಾಂಬಾರೆಲ್ಲ ಎತ್ತಿಟ್ಬಿಟ್ಟು ನಮ್ಮ ಸಾಂಬಾರಿಗೆ ಮಸಾಲೆ ರುಬ್ಬಿದ್ದು ಹಾಕಿದ್ದು ಕುದಿಯೋಕ್ಕಿಟ್ಬಿಡ್ತೀನಿ ಅಷ್ಟೇ. ಅವನವ್ನ ಪಾಡಿಗೆ ಅವ್ನು ಆಟಾಡ್ಕೊತಾ ಇರ್ತಾನೆ. ಈಗ ನೆಕ್ಸ್ಟು ಅವನಿಗೆ ಊಟ ಮಾಡಿಸೋದು, ಮಧ್ಯಾಹ್ನ ಆಗಿದೆ ಅಲ್ವಾ, ಅವನಿಗೆ ಊಟ ಮಾಡಿಸೋದು, ಹಸ್ಬೆಂಡ್ ಬರ್ತಾರೆ ಅವ್ರಿಗೆ ಬಡಿಸೋದು, ಆಮೇಲೆ ಪಾಪ ದೊಡ್ಡವನು ಬರ್ತಾನೆ ಅವನಿಗೆ ತಿನ್ನಿಸೋದು. ಇದೇ ಆಗೋಗಿರುತ್ತೆ ನಮ್ದು ಹೆಣ್ಮಕ್ಳದು, ಹೌಸ್ ವೈಫ್ಗಳದು ಅಲ್ವಾ. ಹಾಗಾಗಿ ಯೂಟ್ಯೂಬ್ ಅನ್ನೋದೊಂದು ಚಾನಲ್ಲು ಇದ್ದರೆ ಮಾಡಿಕೊಂಡ್ರೆ ಬೆಸ್ಟ್ ಆಪ್ಷನ್ ಅಂತ ಅಂದ್ಕೋತೀನಿ. ಹಾಗೆಯೇ ಕಿಚನಲ್ಲಿ ಅಡುಗೆ ಆಯಿತು, ಹೊರಗಡೆ ನನ್ನ ಮನೆಯೆಲ್ಲ ಕ್ಲೀನ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಮನೆಯೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ 12:30 ಆಗಿದೆ. ಐ ಹೋಪ್ ನಿಮ್ಮೆಲ್ರಿಗೂ ನಾನು ಇಷ್ಟ.